ಅರಸು ಅವರ ಅನೇಕ ಕನಸುಗಳನ್ನ ನನಸು ಮಾಡಿದವರು ಮಾಜಿ ಸಿಎಂ ಸಿದ್ದರಾಮಯ್ಯ. ಇಂತಹ ಸಂದರ್ಭದಲ್ಲಿ ನಾವು ಸುಳ್ಳು ವದಂತಿ ಪ್ರಚಾರಕ್ಕೆ ಒಳಗಾಗಬಾರದು ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಿಜೆಪಿಯವರು ಇತಿಹಾಸವನ್ನ ತಿರುಚುವ ಕೆಲಸ ಮಾಡುತ್ತಿದ್ದಾರೆ. ಬೋಫೋರ್ಸ್ ಹಗರಣದ ಬಗ್ಗೆ ಮಾತನಾಡ್ತಾ ಇದ್ರು, ಆದ್ರೆ ಈಗ ತಮ್ಮ ರಫೇಲ್ ಹಗರಣದ ಬಗ್ಗೆ ಏನೂ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ಗಮನಿಸ್ತಾ ಇದೆ, ಮೋದಿ ಪ್ರಧಾನಿ ಆದ್ಮೇಲೆ ಏನೋ ಕೆಲಸ ಮಾಡ್ತಾರೆ ಅಂತ ನಾವು ಅಂದುಕೊಂಡಿದ್ವಿ, ಆದ್ರೆ ಆಡಳಿತ ನೋಡಿದ್ರೆ ಏನೂ ಮಾಡಲಿಲ್ಲ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಯೂನಿಯನ್ ದಲಿತರ ಬಂದು ಹಿಂದುಳಿದ ವರ್ಗಗಳ ಅಧಿನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವೇದಿಕೆಗೆ ಹಾಗೂ ಮಾಜಿ ಸಚಿವೆಯಾದಂತ ಶ್ರೀಮಿತಾ ಮೋಟಮ್ಮ ಅವರು ಬಂದಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಆಗ್ರಹಿಸುತ್ತೇನೆ. ದಿನೇಶ್ ಗುಂಡೂರಾವ್ ಅವರು, ಕಾರ್ಯಾಧ್ಯಕ್ಷರಾದಂತಹ ಈಶ್ವರ್ ಖಂಡ್ರೆಜಿ ಅವರು, ಸ್ವಾಮಿ ಸಾಹೇಬರು, ಮುಖ್ಯಮಂತ್ರಿ ಚಂದ್ರು ಸರ್, ಸನ್ಮಾನಿತರಾದಂತ ಶಶಿತಲ ಶಶ್ಯಶಾಮಲಾ